ಆತ್ಮೀಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ಇವತ್ತಿನ ಈ ಒಂದು ಆನ್ಲೈನ್ ತರಗತಿಯಲ್ಲಿ ನಾನು ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯದಲ್ಲಿ ಬರುವ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಅನ್ನುವಂತಹ ಪಠ್ಯಪುಸ್ತಕದಲ್ಲಿನ ಎರಡನೆಯ ಅಧ್ಯಾಯ ಅನುಭೋಗಿಯ ವರ್ತನೆಯ ಸಿದ್ಧಾಂತ Chapter 2 ಏನಂತಾರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಎರಡನೇ ಅಧ್ಯಾಯದ ಆ ಎರಡನೆಯ ಅಧ್ಯಾಯದ ಮುಂದುವರೆದ ಭಾಗವಾಗಿ ಇವತ್ತು ನಾನು ಇವತ್ತಿನ ಒಂದು ತರಗತಿಯಲ್ಲಿ ನಾನು ಪ್ರಾಪರ್ಟೀಸ್ ಆಫ್ ಇಂಡಿಫರೆನ್ಸ್ ಕರ್ವ್ಸ್ ಅಂದರೆ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳ ಕುರಿತು ಚರ್ಚೆಯನ್ನು ಮಾಡುತ್ತೇನೆ. ಈ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ವಿವರಿಸಿ ಇದೊಂದು ನಿಮ್ಮ ಬರುವಂತಹ ಎನ್ಯುವಲ್ ಎಕ್ಸಾಮ್ನಲ್ಲಿ 6 ಅಂಕದ ಪ್ರಶ್ನೆಯಾಗಿ ಪ್ರಶ್ನೆಯನ್ನು ಕೇಳಬಹುದು. ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ವಿವರಿಸಿ. ಇಲ್ಲಿ ನಮಗೆ ಕೇವಲ 3 ಲಕ್ಷಣಗಳನ್ನು ಮಾತ್ರ ಇಟ್ಟಿದ್ದಾರೆ. 3 ರೇಖಾಚಿತ್ರಗಳನ್ನು ನೀವು ಹೇಳ್ತಾ ರೇಖಾಚಿತ್ರಗಳೊಂದಿಗೆ ಅವುಗಳನ್ನು ನಾವು ಅಧ್ಯಯನವನ್ನು ಮಾಡ್ತೀವಿ. ಇಲ್ಲಿ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳಲ್ಲಿ ಸುಮಾರು 10 ಲಕ್ಷಣಗಳು 13 ರೇಖಾಚಿತ್ರಗಳು ಬರುತ್ತವೆ. ಅಂದರೆ ನಿಮ್ಮ ಪಠ್ಯಕ್ರಮದಲ್ಲಿ ಏನಂತಾರೆ ಕೇವಲ 3 ಲಕ್ಷಣಗಳು ಮತ್ತು 3 ರೇಖಾಚಿತ್ರಗಳನ್ನು ಮಾತ್ರ ನಾವಿಲ್ಲಿ ಅಧ್ಯಯನವನ್ನು ಮಾಡುತ್ತೇವೆ. ಇಲ್ಲಿ ನಾವು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ನೋಡಿದ್ದೇವೆ. ಮೊದಲನೆಯ ಔದಾಸೀನ್ಯ ವಕ್ರರೇಖೆಯ ಲಕ್ಷಣ ಅಂದರೆ ಇಲ್ಲಿ ಮೊದಲನೇ ಲಕ್ಷಣ ಅಂದರೆ ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಔದಾಸೀನ್ಯ ವಕ್ರರೇಖೆ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಮೊದಲನೇ ಲಕ್ಷಣ ಅಂದರೆ ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಇಲ್ಲಿ ಔದಾಸೀನ್ಯ ವಕ್ರರೇಖೆಯ ಒಂದು ಏನಂತಾರೆ ಔದಾಸೀನ್ಯ ವಕ್ರರೇಖೆ ಇದು ಯಾವಾಗಲೂ ಋಣಾತ್ಮಕವಾದಂತಹ ಒಂದು ಇಳಿಜಾರನ್ನು ಹೊಂದಿರುತ್ತದೆ ಅಂತ ಹೇಳ್ಬೋದು. ಇದು ಔದಾಸೀನ್ಯ ವಕ್ರರೇಖೆಯ ಒಂದು ಪ್ರಮುಖ ಲಕ್ಷಣವಾಗಿದೆ ಎಂದು ಹೇಳಬಹುದಾಗಿದೆ. ಇಲ್ಲಿ ಅನುಭೋಗಿ ಒಂದೇ ಮಟ್ಟದ ತೃಪ್ತಿಯನ್ನು ಪಡೆದುಕೊಳ್ಳಬೇಕಾದರೆ ಇಲ್ಲಿ ಹೇಳ್ತಾರೆ ಒಂದು ವಸ್ತುವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಳ್ಳಲಿಕ್ಕೆ ಹೋಗಿ ಮತ್ತೊಂದು ವಸ್ತುವನ್ನು ಏನು ಮಾಡಬೇಕಾಗ್ತದೆ ತ್ಯಾಗವನ್ನು ಮಾಡಬೇಕಾಗ್ತದೆ ಅಥವಾ ಬಿಟ್ಟು ಕೊಡಬೇಕಾಗುತ್ತದೆ. ಇಲ್ಲಿ 2 ವಸ್ತುಗಳನ್ನು ಅನುಭೋಗವನ್ನು ಮಾಡುತ್ತಾ ಸಂದರ್ಭದಲ್ಲಿ ಒಂದು ವಸ್ತುವನ್ನು ಅನುಭೋಗವನ್ನು ಹೆಚ್ಚಿಸುತ್ತಾ ಹೋದಂತೆ ಮತ್ತೊಂದು ವಸ್ತುವಿನ ಅನುಭೋಗವನ್ನು ಏನು ಮಾಡಬೇಕಾಗ್ತದೆ ಕಡಿಮೆಗೊಳಿಸುತ್ತಾ ಹೋಗಬೇಕಾಗುತ್ತದೆ. ಆ ಕಾರಣಕ್ಕಾಗಿ ಏನಂತಾರೆ ಇಲ್ಲಿ ನಾವು ರೇಖಾಚಿತ್ರದಲ್ಲಿ ಗಮನಿಸಬಹುದು ಐಸಿ ಔದಾಸೀನ್ಯ ವಕ್ರರೇಖೆ ವಯಸ್ಸಕ್ಷೇದಲ್ಲಿ ಏನಂತಾರೆ ಬಾಳೆಹಣ್ಣುಗಳನ್ನು ವಿವರಿಸಲಾಗಿದೆ. ಎಕ್ಸ್ ವಸ್ತು ನಾವು ಉದಾಹರಣೆ ತೆಗೆದುಕೊಂಡಿದ್ದೀವಿ. ಓವಾ ಯಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು ವಿವರಿಸಲಾಗಿದೆ. ವಾಯ್ ವಸ್ತು ನಾವು ಉದಾಹರಣೆಗೆ ಕೊಡುತ್ತೇವೆ. ಇಲ್ಲಿ ಎ ಬಿ ಸಿ ಎಂಬ 3 ಬಿಂದುಗಳು ಬರುತ್ತವೆ ಎಂದು 3 ಸಂಯೋಜನೆಗಳಿವೆ ಎಂದು ಈ 3 ಬಿಂದುಗಳಿಂದ ಅಥವಾ 3 ಸಂಯೋಜನೆಗಳಿಂದ ಲಭ್ಯವಾಗುವಂತಹ ತೃಪ್ತಿ ಒಂದೇ ರೀತಿಯಾಗಿರುತ್ತದೆ. ಇಲ್ಲಿ ನಾವು ಎ ಬಿಂದುವಿನಲ್ಲಿ ಹೇಳ್ತಾರೆ ಇಲ್ಲಿ ಎ ಬಿಂದುವಿನಲ್ಲಿ ನಾವು ನೋಡಿದ್ರೆ ಓ ಎಕ್ಸ್ 1ನಷ್ಟು ಬಾಳೆಹಣ್ಣುಗಳನ್ನು ಓ ವೈ 3ನಷ್ಟು ಹೇಳ್ತಾರೆ ಇಲ್ಲಿ ಮಾವಿನ ಹಣ್ಣುಗಳ ಒಂದು ಅನುಭವವನ್ನು ಒಳಗೊಂಡಿರುವಂತಹ ಎ ಸಂಯೋಜನೆ ಇದೆ. ಅದೇ ರೀತಿಯಲ್ಲಿ ಬಿ ಸಂಯೋಜನೆ ಹೇಳ್ತಾರೆ ಓ ಎಕ್ಸ್ 2ನಷ್ಟು ಹೇಳ್ತಾರೆ ಬಾಳೆಹಣ್ಣುಗಳನ್ನು ಮತ್ತು ಓ ವೈ 2ನಷ್ಟು ಹೇಳ್ತಾರೆ ಓ ವೈ 2ನಷ್ಟು ಮಾವಿನ ಹಣ್ಣುಗಳನ್ನು ಒಳಗೊಂಡ ಬಿ ಸಂಯೋಜನೆ ಆಗಿದೆ ಅನ್ಬೋದು. ಅದೇ ರೀತಿಯಲ್ಲಿ ಹೇಳ್ತಾರೆ ಸಿ ಸಂಯೋಜನೆ ಓ ಹೇಳ್ತಾರೆ ಸಿ ಸಂಯೋಜನೆಯಲ್ಲಿ ಓ ಎಕ್ಸ್ 3ನಷ್ಟು ಬಾಳೆಹಣ್ಣುಗಳನ್ನು ಓ ವೈ 1ನಷ್ಟು ಮಾವಿನ ಹಣ್ಣುಗಳನ್ನು ಒಳಗೊಂಡ ಸಂಯೋಜನೆ ಆಗಿದೆ. ಈ 3 ಸಂಯೋಜನೆಗಳಿಂದ ನಮಗೆ ಏನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಇಲ್ಲಿ ಬಾಳೆಹಣ್ಣುಗಳನ್ನು ಹೆಚ್ಚಿಸುತ್ತಾ ಹೋದಂತೆ ಅಂದರೆ ಎಕ್ಸ್ ವಸ್ತುವನ್ನ ಹೆಚ್ಚಿಸುತ್ತಾ ಹೋದಂತೆ ಬಾಳೆ ವಸ್ತುವನ್ನು ಏನು ಮಾಡಲಾಗಿದೆ ಬಿಟ್ಟು ಕೊಡಲಾಗಿದೆ. ಆ ಕಾರಣಕ್ಕಾಗಿ ಹೇಳ್ತಾರೆ ಔದಾಸೀನ್ಯ ವಕ್ರರೇಖೆಯ ಸ್ವರೂಪವು ಏನಾಗಿರ್ತಾರೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸುತ್ತದೆ. ಅಂದರೆ ಈ 3 ಬಿಂದುಗಳಿಂದ ಎ ಬಿ ಸಿ ಬಿಂದುಗಳಿಂದ ಲಭ್ಯವಾಗುವಂತಹ ತೃಪ್ತಿಯ ಮಟ್ಟವು ಕೂಡ ಒಂದೇ ರೀತಿಯಾಗಿರುತ್ತದೆ. ಇಲ್ಲಿ ಹೇಳ್ತಾರೆ ಮೊದಲೇ ಲಕ್ಷಣ ಔದಾಸೀನ್ಯ ವಕ್ರರೇಖೆ ಏನಾಗಿದೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸುತ್ತದೆ. ಔದಾಸೀನ್ಯ ವಕ್ರರೇಖೆಯ ಎರಡನೆಯ ನಾವು ಲಕ್ಷಣವನ್ನು ನೋಡಿದಾಗ ಎರಡನೇ ಲಕ್ಷಣ ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟೀಕರಣವನ್ನು ನೀಡುತ್ತದೆ ಅನ್ನೋದು ಎರಡನೇ ಲಕ್ಷಣ. ಎತ್ತರದ ಔದಾಸೀನ್ಯ ವಕ್ರರೇಖೆ ಏನು ಮಾಡ್ತಾರೆ ಹೆಚ್ಚಿನ ಮಟ್ಟದ ತುಷ್ಟೀಕರಣವನ್ನು ನೀಡುತ್ತದೆ. ಅಂದರೆ ಔದಾಸೀನ್ಯ ವಕ್ರರೇಖೆಯ ಪ್ರಮುಖವಾದಂತಹ ಒಂದು ಲಕ್ಷಣ ಕೂಡ ಇದಾಗಿದೆ ಅಂತ ಹೇಳ್ಬೋದು. ಎತ್ತರದ ಔದಾಸೀನ್ಯ ವಕ್ರರೇಖೆ ಏನಂತಾರೆ ಹೆಚ್ಚಿನ ಮಟ್ಟದ ತುಷ್ಟೀಕರಣವನ್ನು ನೀಡುತ್ತದೆ.
ಇಲ್ಲಿ ಪ್ರಜ್ಞಾವಂತರಾಗಿರುವಂತಹ ಅನುಭೋಗ ಏನ್ ಮಾಡ್ತಾರ ಅಂತಂದ್ರ ಮೇಲ್ಭಾಗದ ಉದಾಸೀನ ವಕ್ರರೇಖೆಯ ಕಡೆಗೆ ಯಾವಾಗಲೂ ಒಲವನ್ನ ತೋರುತ್ತಾರೆ. ತನ್ನ ಬಳಿ ಇರುವಂತಹ ಒಂದು ಆದಾಯ ಮತ್ತು ವಸ್ತುಗಳ ಬೆಲೆಗಳನ್ನ ಆಧರಿಸಿ ಏನ್ ಮಾಡ್ತಾನ ಅನುಭೋಗಿ ಯಾವಾಗಲೂ ಎತ್ತರದ ಉದಾಸೀನ ವಕ್ರರೇಖೆಯ ಕಡೆಗೆನೆ ಒಲವನ್ನು ತೋರುತ್ತಾನೆ. ಮೇಲ್ಭಾಗದ ಉದಾಸೀನ ವಕ್ರರೇಖೆಯ ಹೆಚ್ಚಿನ ಒಲವನ್ನು ತೋರುತ್ತಾನೆ ಅಂತ ತನ್ನ ಒಂದು ಹೇಳ್ತಾರ ತನ್ನ ಬಳಿ ಇರುವಂತಹ ಒಂದು ಆದಾಯ ಮತ್ತು ವಸ್ತುಗಳ ಬೆಲೆಗಳನ್ನ ಆಧರಿಸಿ ಏನ್ ಮಾಡ್ತಾನ ಮೇಲ್ಭಾಗದಂತಹ ಉದಾಸೀನ ವಕ್ರರೇಖೆಯ ಕಡೆಗೆನ ಹೆಚ್ಚಿನ ಒಲವನ್ನ ತೋರುತ್ತಾನೆ. ಮೇಲ್ಭಾಗದ ಉದಾಸೀನ ವಕ್ರರೇಖೆಗೆ ಯಾವಾಗಲೂ ಒಲವನ್ನ ಅನುಭೋಗಿ ಹೊತ್ತಿರುತ್ತಾನೆ. ಇಲ್ಲಿ ನಾವು ಒಂದು ಕೋಷ್ಟಕ ಮತ್ತು ರೇಖಾಚಿತ್ರದ ಮೂಲಕ ಇಲ್ಲಿ ಈ ಒಂದು ಲಕ್ಷಣವನ್ನು ವಿವರಿಸಬಹುದಾಗಿದೆ. ಈ ಕೋಷ್ಟಕ ಏನಾಗ್ತದ ಸರಕುಗಳ ವಿಭಿನ್ನ ಸಂಯೋಜನೆಗಳಿಂದ ಪಡೆದ ವಿಭಿನ್ನ ಮಟ್ಟದ ತುಷ್ಟಿಗುಣದ ನಿರೂಪಣೆಯ ಒಂದು ಕೋಷ್ಟಕ. ಈ ಕೋಷ್ಟಕದಲ್ಲಿ ಸಂಯೋಜನೆಗಳನ್ನು ನಾವು ನೋಡ್ತೀವಿ. ಎ ಬಿ ಸಿ ಎಂಬ ಮೂರು ಸಂಯೋಜನೆಗಳಿವೆ. ಅದೇ ರೀತಿಯಲ್ಲಿ ಬಾಳೆಹಣ್ಣುಗಳ ಪ್ರಮಾಣದ ಒಂದು ಎರಡು ಮೂರು ಹೇಳ್ತಾರ ಬಾಳೆಹಣ್ಣುಗಳ ಪ್ರಮಾಣ ಆಗಿರುತ್ತದೆ. ಮಾವಿನ ಹಣ್ಣುಗಳ ಪ್ರಮಾಣ ಹೇಳ್ತಾರ ಹತ್ತು 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 ಅಂತಂದು ಮಾವಿನ ಹಣ್ಣುಗಳ ಪ್ರಮಾಣ ಕಾನ್ಸ್ಟಂಟ್ ಅಂತ ಸ್ಥಿರ. ಇಲ್ಲಿ ಎ ಸಂಯೋಜನೆಯಲ್ಲಿ ಅನುಭೋಗ ಏನ್ ಮಾಡ್ತಾ ಇರ್ತಾರ ಬಾಳೆಹಣ್ಣು ಒಂದು ಬಾಳೆಹಣ್ಣು ಮತ್ತು ಹತ್ತು ಮಾವಿನ ಹಣ್ಣುಗಳನ್ನು ಒಳಗೊಂಡ ಎ ಸಂಯೋಜನೆ. ಬಿ ಸಂಯೋಜನೆ ಎರಡು ಬಾಳೆಹಣ್ಣುಗಳು ಮತ್ತು ಹತ್ತು ಮಾವಿನ ಹಣ್ಣುಗಳನ್ನು ಒಳಗೊಂಡ ಬಿ ಸಂಯೋಜನೆ. ಸಿ ಸಂಯೋಜನೆ ಮೂರು ಬಾಳೆಹಣ್ಣುಗಳು ಮತ್ತು ಹತ್ತು ಮಾವಿನ ಹಣ್ಣುಗಳನ್ನು ಒಳಗೊಂಡ ಸಿ ಸಂಯೋಜನೆ. ಈ ಒಂದು ಕೋಷ್ಟಕವನ್ನು ಆಧರಿಸಿ ಈ ರೇಖಾಚಿತ್ರ ರಚಿಸಲಾಗಿದ. ರೇಖಾಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು ಓ ವೈ ಅಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು ವಿವರಿಸಿದೆ. ಇಲ್ಲಿ ಮಾವಿನ ಹಣ್ಣುಗಳು ಸ್ಥಿರವಾಗಿದೆ ಹೇಳ್ತಾರೆ. ಮಾವಿನ ಹಣ್ಣುಗಳು ಏನಿದ್ರೆ ಮಾವಿನ ಹಣ್ಣುಗಳ ಪ್ರಮಾಣ ಸ್ಥಿರವಾಗಿದೆ. ಮಾವಿನ ಹಣ್ಣುಗಳ ಪ್ರಮಾಣ ಹತ್ತು ತೆಗೆದುಕೊಂಡಿದೆ. ಅದೇ ರೀತಿಯಲ್ಲಿ ಬಾಳೆಹಣ್ಣುಗಳ ಪ್ರಮಾಣ ಏನಿದ್ರೆ ಒಂದು ಎರಡು ಮೂರು ಬಾಳೆಹಣ್ಣುಗಳ ಪ್ರಮಾಣವನ್ನು ನಾವು ಹೆಚ್ಚಿಸುತ್ತಾ ಹೋಗಲಾಗಿದೆ. ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಎಂಬ ಮೂರು ಔದಾಸೀನ ವಕ್ರರೇಖೆಗಳಿವೆ. ಈ ಮೂರು ಔದಾಸೀನ ವಕ್ರರೇಖೆಗಳಲ್ಲಿ ಮೊದಲನೆಯ ಹೇಳಿದ್ರೆ ಔದಾಸೀನ ವಕ್ರರೇಖೆ ಇದೆ ಅಂತಾರೆ. ಮೊದಲನೆಯ ಔದಾಸೀನ ವಕ್ರರೇಖೆ ಒಂದು ಬಾಳೆಹಣ್ಣು ಮತ್ತು ಹತ್ತು ಮಾವಿನ ಹಣ್ಣುಗಳನ್ನು ಒಳಗೊಂಡ ಎ ಸಂಯೋಜನೆ. ಅದೇ ರೀತಿಯಲ್ಲಿ ಎರಡನೇದಾಗಿ ಏನಂತಾರೆ ಎರಡನೇ ಬಿ ಸಂಯೋಜನೆ ಎರಡು ಬಾಳೆಹಣ್ಣುಗಳು ಮತ್ತು ಹತ್ತು ಮಾವಿನ ಹಣ್ಣುಗಳನ್ನು ಒಳಗೊಂಡ ಬಿ ಸಂಯೋಜನೆ ಆಗಿದೆ. ಮೂರನೇದಾಗಿ ಬಂದು ಮೂರು ಬಾಳೆಹಣ್ಣುಗಳು ಮತ್ತು ಹತ್ತು ಮಾವಿನ ಹಣ್ಣುಗಳನ್ನು ಒಳಗೊಂಡ ಸಿ ಸಂಯೋಜನೆ. ಈ ಮೂರು ಸಂಯೋಜನೆಗಳಲ್ಲಿ ಇಲ್ಲಿ ಏನಂದ್ರೆ ಎ ಸಂಯೋಜನೆಗಿಂತಲೂ ಬಿ ಸಂಯೋಜನೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ. ಬಿ ಸಂಯೋಜನೆಗಿಂತಲೂ ಸಿ ಸಂಯೋಜನೆ ಮಾಡಿದರೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ಅಥವಾ ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ. ಆ ಕಾರಣಕ್ಕಾಗಿ ಅನುಭೋಗ ಏನ್ ಮಾಡ್ತಾನ ಎತ್ತರದ ಉದಾಸೀನ ವಕ್ರರೇಖೆಯ ಕಡೆಗಿನ ಹೆಚ್ಚಿನ ಒಂದು ಬಲವನ್ನ ತೋರುತ್ತಾನೆ. ಮೇಲ್ಭಾಗದಲ್ಲಿರುವಂತಹ ಉದಾಸೀನ ವಕ್ರರೇಖೆಯ ಕಡೆಗಿನ ಅನುಭೋಗಿ ಪ್ರಜ್ಞಾವಂತರಾಗಿರುವಂತಹ ಅನುಭೋಗಿಯ ಹೇಳ್ತಾರೆ ಕೆಳಭಾಗದ ಉದಾಸೀನ ವಕ್ರರೇಖೆಗಳಿಗಿಂತಲೂ ಮೇಲ್ಭಾಗದ ಉದಾಸೀನ ವಕ್ರರೇಖೆಯ ಕಡೆಗೆ ಹೆಚ್ಚಿನ ಬಲವನ್ನ ತೋರುತ್ತಾನೆ. ಇಲ್ಲಿ ಅನುಭೋಗ ಏನ್ ಮಾಡ್ತಾನ ಈ ಹೇಳ್ತಾರೆ ಐ ಸಿ ಒನ್ ಐ ಸಿ ಟೂ ಗಿಂತಲೂ ಐ ಸಿ ತ್ರೀ ವಕ್ರರೇಖೆಯ ಕಡೆಗಿನ ಹೆಚ್ಚಿನ ಒಂದು ಬಲವನ್ನ ಹೊಂದುತ್ತಾನೆ. ಈ ರೀತಿ ಹೇಳ್ತಾರ ಈ ಎರಡನೇ ಲಕ್ಷಣ ಎತ್ತರದ ಉದಾಸೀನ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನ ನೀಡುತ್ತದೆ. ಅದೇ ರೀತಿಯಲ್ಲಿ ಮೂರನೇ ಲಕ್ಷಣ ಹೇಳ್ತಾರ ಎರಡು ಉದಾಸೀನ ವಕ್ರರೇಖೆಗಳು ಎಂದಿಗೂ ಒಂದೊಂದೊಂದು ಛೇದಿಸುವುದಿಲ್ಲ ಎಂಬುದು ಮೂರನೆಯ ಲಕ್ಷಣ. ಎರಡು ಉದಾಸೀನ ವಕ್ರರೇಖೆಗಳು ಯಾವಾಗಲೂ ಒಂದೊಂದೊಂದು ಛೇದಿಸುವುದಿಲ್ಲ. ಒಂದು ವೇಳೆ ಎರಡು ಉದಾಸೀನ ವಕ್ರರೇಖೆಗಳು ಒಂದೊಂದೊಂದು ಛೇದಿಸಿದರೆ ಇದು ಔದಾಸೀನ ವಕ್ರರೇಖೆಯ ತತ್ವಕ್ಕೆ ವಿರುದ್ಧವಾಗುತ್ತದೆ. ಉದಾಸೀನ ವಕ್ರರೇಖೆಯ ತತ್ವಕ್ಕೆ ಏನಾಗ್ತದೆ ವಿರುದ್ಧವಾಗ್ತದೆ. ಔದಾಸೀನ ವಕ್ರರೇಖಾ ತತ್ವದ ಪ್ರಕಾರ ಹೇಳ್ತಾರೆ ಔದಾಸೀನ ವಕ್ರರೇಖೆಗಳು ಎಂದಿಗೂ ಒಂದೊಂದೊಂದು ಛೇದಿಸಬಾರದು. ಈ ರೇಖಾಚಿತ್ರದಲ್ಲಿ ಗಮನಿಸಬಹುದು ಎರಡು ಔದಾಸೀನ ವಕ್ರರೇಖೆಗಳಿವೆ. ಇಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬಾಳೆ ಹಣ್ಣುಗಳು ಅಥವಾ ಓ ವೈ ಅಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು ವಿವರಿಸಲಾಗಿದೆ. ಐ ಸಿ ಒನ್ ಮತ್ತು ಐ ಸಿ ಟೂ ಎಂಬ ಎರಡು ಉದಾಸೀನ ವಕ್ರರೇಖೆಗಳಿವೆ. ಈ ಎರಡು ಉದಾಸೀನ ವಕ್ರರೇಖೆಗಳು ಒಂದೊಂದೊಂದು ಛೇದಿಸಿವೆ. ಎ ಬಿಂದುವಿನ ಎರಡು ಉದಾಸೀನ ವಕ್ರರೇಖೆಗಳು ಒಂದೊಂದೊಂದು ಛೇದಿಸಿವೆ. ಈ ಎರಡು ಉದಾಸೀನ ವಕ್ರರೇಖೆಗಳು ನೀಡುವಂತಹ ತೃಪ್ತಿಯ ಮಟ್ಟ ಏನಾಗಿರುತ್ತದೆ ಅಂದ್ರೆ ಬೇರೆ ಬೇರೆ ಆಗಿರುತ್ತದೆ. ನೀವು ಇಲ್ಲಿ ಗಮನಿಸಬಹುದು ಹೇಳ್ತಾರೆ ವಿಭಿನ್ನ ಉದಾಸೀನ ವಕ್ರರೇಖೆಗಳಿವೆ. ಮೂರು ಉದಾಸೀನ ವಕ್ರರೇಖೆಗಳು ಈ ಮೂರು ರೇಖೆಗಳಿಂದ ಲಭ್ಯವಾಗುವಂತಹ ತುಷ್ಟಿಗುಣ ಏನಾಗ್ತದೆ ತುಷ್ಟಿಗುಣ ಅಥವಾ ತೃಪ್ತಿ ಬೇರೆ ಬೇರೆ ಆಗಿರುತ್ತದೆ. ಮೂರು ಹೇಳ್ತಾರೆ ರೇಖೆಗಳಿಂದ ಲಭ್ಯವಾಗುವಂತಹ ತುಷ್ಟಿಗುಣ ಏನಾಗ್ತದೆ ಬೇರೆ ಬೇರೆ ಆಗಿರುತ್ತದೆ.
ಐಸಿ ಒಂದಿಂದ ಬೇರೆ ದೃಷ್ಟಿಕೋನದಿಂದ ಲಭ್ಯವಾಗ್ತದೆ, ಐಸಿ ಟೂ ದಿಂದ ಬೇರೆ ಲಭ್ಯವಾಗ್ತದೆ, ಐಸಿ ತ್ರೀ ಇಂದ ಬೇರೆ ಲಭ್ಯವಾಗ್ತದೆ. ಆ ಕಾರಣಕ್ಕಾಗಿ ಹೇಳ್ತಾರ ಎರಡು ಹೇಳ್ತಾರ ಔದಾಸೀನ್ಯ ವಕ್ರರೇಖೆಗಳು ಒಂದೊಂದು ಛೇದಿಸಿದರೆ ಇದು ಔದಾಸೀನ್ಯ ವಕ್ರರೇಖೆ ನಿಯಮಕ್ಕೆ ವಿರುದ್ಧವಾಗುತ್ತದೆ. ಆ ಕಾರಣಕ್ಕಾಗಿ ಹೇಳ್ತಾರ ಈ ಎರಡು ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಒಂದೊಂದೊಂದು ಛೇದಿಸಬಾರದು. ಈ ರೇಖಾಚಿತ್ರ ಛೇದಿಸಿದ ರೇಖಾಚಿತ್ರ ಇಲ್ಲಿ ಹೇಳ್ತಾರ ಐ ಸಿ ಒನ್ ಎಂಬ ಒಂದು ಔದಾಸೀನ್ಯ ವಕ್ರರೇಖೆಯಿಂದ ಈ ಐ ಸಿ ಒನ್ ರೇಖೆಯನ್ನ ಐ ಸಿ ಟೂ ರೇಖೆ ಮಾಡಿದ್ರೆ ಈ ಎ ಬಿಂದುವಿನಲ್ಲಿ ಛೇದಿಸದ. ಆ ಕಾರಣಕ್ಕಾಗಿ ಹೇಳ್ತಾರ ಈ ಔದಾಸೀನ್ಯ ವಕ್ರರೇಖಾ ತತ್ವಕ್ಕೆ ಇದು ವಿರುದ್ಧವಾಗಿದೆ. ಇಷ್ಟು ಈ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳ ಕುರಿತಾಗಿದೆ. ನೆಕ್ಸ್ಟ್ ಬರುವಂತಹ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಬರುವಂತಹ ಕೆಲಸ ನೋಡೋಣ.